ಹಿಂದಿನ ಎಪಿಸೋಡ್ನಲ್ಲಿ ನೋಡಿದ್ರಿ ಶ್ರೇಯಾ ತನ್ನ ತಾಯಿಗಾದ ಮೋಸದಿಂದ ನೀಲಂ ಪರಿವಾರನ ಹಾಳು ಮಾಡ್ಬೇಕು ಅಂತ ಬಂದಿದ್ದಾಳೆ ಆದ್ರೆ ಈ ಶ್ರೇಯಾ ಅನ್ನೋಳು ಯಾರು ಇದಾದ್ಮೇಲೆ ಅವಳು ತುಷಾರ್ ಜೊತೆ ಸುಳ್ಸುಳ್ಳು ರೊಮ್ಯಾನ್ಸ್ನ ಆಟವನ್ನ ಆಡ್ತಾಳೆ ಅದೇ ಸಮಯಕ್ಕೆ ನಾಯ್ಷಾ ಕೂಡ ಅಲ್ಲಿಗ್ ಬರ್ತಾಳೆ ನಾಯ್ಷಾ ಇವರಿಬ್ರು ಒಟ್ಟಿಗೆ ಇರೋದನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೋತಾಳೆ ಅದೇ ಈ ಕಡೆ ನೀಲಂ ತೃಶಾನ ತನ್ನ ಹಳ್ಳಿಯಲ್ಲಿರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ ಮತ್ತೆ ನೀಲಂಗೆ ಮುಂಚೆ ಆಗಿದ್ದ ಘಟನೆ ನೆನಪಾಗತ್ತೆ ಅವಳಿಗೆ ಏನೋ ಒಂದು ಕಾಣತ್ತೆ ಇದ್ರ ಬಗ್ಗೆ ಅವಳು ಮುಂಚೆ ಯೋಚನೆನೇ ಮಾಡಿರಲ್ಲ ಈ ಕಡೆ ತರುಣ್ ಕೂಡ ತನ್ನ ತಂದೆಯ ಸಾವಿನ ಸೇಡನ ತೀರಿಸ್ಕೊಳಕ್ ಬಂದಿರ್ತಾನೆ ಆಸ್ಪತ್ರೆಯಲ್ಲಿ ನೀಲಂ ತ್ರಿಷಾನ ಬಿಟ್ಟು ಮನೆಗೆ ಹೋಗ್ತಾಳೆ ಆಗ ಮಲ್ಗಿದ ತ್ರಿಷಾಗೆ ಏನೋ ಧ್ವನಿ ಕೇಳುತ್ತೆ ಅವಳು ಯಾವ ಜಾಗಕ್ಕೆ ಹೋಗ್ತಾಳೆ ಅಂದ್ರೆ ಕನಿಷ್ಕ ಮತ್ತೆ ಕರಣ್ನ ಸಾವಾಗಿತ್ತಲ್ಲ ಅಲ್ಲಿ ಅವಳಿಗೆ ಅಲ್ಲಿ ಅಂಥದ್ ಏನ್ ಕಾಣುತ್ತೋ ಏನೋ ಪುನಃ ತ್ರಿಷಾ ಜ್ಞಾನ ತಪ್ಪಿ ಬೀಳ್ತಾಳೆ ಈಗ ನೋಡಿ ಮುಂದಿನ ಕಥೆ ಕಾಗ್ರಾಜ್ ಆ ನಾಗನಾಗಿಣಿ ಪೂಜೆಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ ನಿನ್ ಹೇಗಾದ್ರೂ ಮಾಡಿ ಆ ಪೂಜೆನ ನಿಲ್ಲಿಸಲೇಬೇಕು ಮತ್ತೆ ಕಾಗರಾಜ ನೀಲಂ ಮತ್ತೆ ಕನಿಷ್ಕ್ ಮನೆ ಕಡೆಗೆ ಹಾರ್ಕೊಂಡ್ ಹೋಗ್ತಾನೆ ತರುಣ್ ತನ್ನ ತಂದೆ ಫೋಟೋ ಮುಂದೆ ನಿಂತು ಅಳ್ತಾ ಇರ್ತಾನೆ ಅಪ್ಪ ನೀವ್ ಬದುಕಿದ್ದಾಗ ನಾನ್ ನಿಮ್ಗೆ ಮಗ ಆಗಕ್ಕಾಗ್ಲಿಲ್ಲ ಆದ್ರೆ ನೀವು ಸತ್ಮೇಲೆ ಆ ಸೇಡನ್ನ ತೀರ್ಸ್ಕೊಂಡೇ ತೀರ್ಸ್ಕೊಳ್ತೀನಿ ತೀರ್ಸ್ಕೊಂಡೇ ತೀರ್ಸ್ಕೊಳ್ತೀನಿ ಕಾಗರಾಜ ನೀಲಂನ ಮನೆಯ ಕಿಟಕಿ ಮೇಲೆ ಬಂದು ಕೂತ್ಕೊಳತ್ತೆ ಒಳಗಡೆ ಬಗ್ಗಿ ನೋಡತ್ತೆ ಆಗ ಕನಿಷ್ಕ್ ಮನೆಗ್ ಬರ್ತಿರ್ತಾನೆ ಕನಿಷ್ ನಾನಿವತ್ತು ಆ ಹುಡುಗಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದೆ ಯಾವ ಹಾಸ್ಪಿಟಲ್ ಅಲ್ಲೇ ಕನಿಷ್ಕ ಮತ್ತೆ ಕರಣ್ ನಮ್ಮಿಂದ ದೂರ ಆದ್ರಲ್ಲ ಕನಿಷ್ಗಿದುಮ್ನಾಗ್ಬಿಡ್ತಾನೆ ಅವ್ನ್ ಕಣ್ಣಲ್ಲಿ ನೀರ್ ಸೂರ್ಯ ಶುರು ಆಗತ್ತೆ ನೀಲಂ ಅವನ ಹತ್ರ ಹೋಗಿ ಅವನ್ ಕಣ್ಣೀರನ್ನ ವರೆಸ್ತಾಳೆ ಕನಿಷ್ ನೀಂಗಿನ್ನೊಂದು ಗೊತ್ತಾ ಆ ಆಸ್ಪತ್ರೆನಲ್ಲಿ ಏನೋ ಒಂದಿದೆ ಕನಿಷ್ಕಾಳ ಮಗಳನ್ನ ಹುಡ್ಕೋದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ ಏನ್ ನೋಡ್ದೆ ನೀನು ನಾ ಅದೇ ಜಾಗಕ್ಕೆ ಹೋಗ್ ನಿಂತಾಗ ಅವತ್ತಿನ ದೃಶ್ಯ ಕಣ್ಮುಂದೆ ಬಂತು ಮತ್ತೆ ನಾನ್ ನೋಡಿದ್ದು ಆ ಕರಿ ಬಟ್ಟೆ ಹಾಕೊಂಡಿದ್ದಳು ಮಗುನೆತ್ಕೊಂಡಿದ್ದಾಗ ಆ ಮಗುವಿನ ಕೈಯಿ ನನ್ ಕಣ್ಣಿಗೆ ಕಾಣಿಸ್ತು ಆ ಮಗುವಿನ ಕೈನಲ್ಲೂ ತುಷಾರ್ ಕೈನಲ್ಲಿದ್ಯಲ್ಲ ಗುರ್ತು ಅದೇ ಥರ ಇತ್ತು ನಾವೇನಾರು ಈ ಗುರುತಿನ ಕಥೆಯನ್ನ ತಿಳ್ಕೊಂಡ್ರೆ ನಾವು ನಮ್ಮಗುನ ವಾಪಸ್ ಪಡ್ಕೋಬಹುದು ಕೊನೆಗೂ ನನ್ನೀಲಂ ತಲೆ ಉಪಯೋಗಿಸ್ಬಿಟ್ಲು ಅದಕ್ಕೆ ನಾನಿನ್ನ ಇಷ್ಟೊಂದು ಪ್ರೀತಿ ಮಾಡೋದು ಸುಮ್ನಿರು ಕನೇಶ್ ತಡ ಮಾಡಬಾರದು ನಾಗು ಗುರುವಿನ ಸಹಾಯದಿಂದ ಕನಿಷ್ಕಾಳ ಮಗಳನ್ನ ಬೇಗ್ ಹುಡುಕ್ಬೇಕು ನಾವು ಕನಿಷ್ಕ್ ಮತ್ತೆ ನೀಲಂ ಇಬ್ರು ಅಪ್ಕೋತಾರೆ ಕಾಗರಾಜ್ ಇದನ್ನೆಲ್ಲ ಕೇಳಿಸ್ಕೊಳತ್ತೆ ಅದು ಹೋಗಿ ತರುಣ್ಗೆ ಎಲ್ಲಾ ವಿಚಾರ ತಿಳಿಸತ್ತೆ ಹಾ ಈ ನಾಗನಾಗಿಣಿ ವಾಪಸ್ ಬರೋದಕ್ಕೆ ಕಾರಣ ಏನು ಅಂತ ಯಾರಾದ್ರೂ ಹುಡುಕ್ಲೇಬೇಕು ಆದ್ರೆ ನಾನವರಿಗೆ ಅವ್ರ ಗುರಿನ ತಲ್ಪೋದಕ್ಕೆ ಬಿಡೋನೆ ಅಲ್ಲ ತಕ್ಷಣ ಒಂದು ಸಂದೇಶ ಯಾರು ಕಳ್ಸಿ ಅವ್ರನ್ನ ಕರೆಸ್ಕೊತಾನೆ ನೀ ಏನು ಯೋಚನೆ ಮಾಡ್ಬೇಡ ನಾನ್ ನಿನ್ ಜೀವನನ ವಾಪಸ್ ಕೊಡಿಸ್ತೀನಿ ಮನುಷ್ಯರು ಸ್ವಾರ್ಥದಿಂದ ನಿನಗ್ ತುಂಬಾನೇ ಕಷ್ಟ ಕೊಟ್ಟಿದ್ದಾರೆ ಆದ್ರೆ ನಾನು ನಿನ್ನನ್ನ ನಿನ್ಲೋಕಕ್ಕೆ ಕಳುಸೀನೇ ಸುಮ್ನಾಗೋದು ಹೀಗೆ ಅಳ್ತಾ ಬೆಟ್ಟ ತುದಿಗೆ ಬಂದು ನಿಲ್ತಾಳೆ ನಾಯಿಷಾ ಕಣ್ಣೀರಿನ ಪ್ರತಿ ಹನಿ ಕೂಡ ಅದೇ ಮನೆಯ ಒಳಗೋಗಿ ಆ ಕೋಣೆಯಲ್ಲಿ ಮಲ್ಗಿದ್ದ ಹುಡುಗಿ ಮೇಲೆ ಬಿದ್ದ ತಕ್ಷಣ ಅವಳು ಶರೀರ ಅಲುಗಾಡತ್ತೆ ಆಗ್ಲೇ ಆ ಹುಡ್ಗಿ ಕೋಣೆಯಿಂದ ಒಂದು ದನಿ ಕೇಳುತ್ತೆ ನೋಡಿ ಬಹುಶಃ ಸರಿಯೋ ಹೋಗ್ತಾ ಇದ್ದಾಳೆ ನಾಯ್ಷಾ ಸರಿಯಾದ ಸಮಯಕ್ಕೆ ಇವಳು ಜೀವನ ಹುಡುಕದ್ರೆ ಇವಳು ಬೇಗ್ನೆ ಸರಿ ಹೋಗ್ತಾಳೆ ಅವಳ ಅವಳು ಪ್ರಪಂಚಕ್ ಬೇಗ್ ಹೋಗ್ಬೋದು ಪ್ರಜ್ಞೆ ತಪ್ಪಿ ಮಲ್ಗಿದ್ದ ಹುಡುಗಿ ಬಾಯಿಂದ ಪುನಃ ಕೇಳತ್ತೆ ಅಮ್ಮಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ನೀಲಂಗೆ ಪುನಃ ಏನೋ ಹಿಂಸೆಯಾಗಿ ಜೋರ ಕಿರಿಚ್ಕೋತಾಳೆ ಕಾವ್ಯಾ ಕನಿಷ್ ತಕ್ಷಣ ಓಡ್ ಬರ್ತಾನೆ ಏನಾಯ್ತು ನೀಲಂ ನೀನ್ ತಾನೆ ಗೊತ್ತಿಲ್ಲ ಕನಿಷ್ ನಂಗನ್ಸ್ತು ಯಾರೋ ನನ್ನನ್ ಕರೆದ್ರು ಅಂತ ನೀಲಂ ಇನ್ನೂ ಏನೋ ಹೇಳಕ್ ಶುರು ಮಾಡ್ತಾಳೆ ಕನೀಶ್ ನನ್ಗೇನ್ ಹುಚ್ಚಿಡ್ದಿದ್ಯಾ ಪಾಪ ಏನು ಗೊತ್ತಿಲ್ದೇರೋ ಆ ಹುಡುಗಿನ ಒಬ್ಳನ್ನೇ ಬಿಟ್ ಬಂದ್ಬಿಟ್ಟಿದೀನಿ ನಾ ಬೇಗ್ ಹೋಗ್ಬೇಕು ವಾಪಸ್ ಊಟದ ಡಬ್ಬಿ ತಗೊಂಡು ಆಸ್ಪತ್ರೆಗೆ ವಾಪಸ್ ಹೋಗ್ತಾಳೆ ತುಷಾರ್ ಶ್ರೇಯಾ ಬಗ್ಗೆನೇ ಯೋಚಿಸ್ತಾ ಬೆಟ್ಟದ್ ಕಡೆಗೆ ಹೋಗ್ತಾ ಇರ್ತಾನೆ ಆಗ ಅವನ್ ಗಮ್ನ ಅಲ್ಲೇ ನಿಂತಿದ್ದ ನಾಯಿಷಾ ಮೇಲೆ ಬೀಳುತ್ತೆ ಅವನ್ ಗನ್ಸುತ್ತೆ ಅಲ್ಲಿಂದ ಬೀಳ್ಬೇಕು ಅಂತ ನಿಂತಿದ್ದಾಳೆ ಅಂತ ಅವನು ತುಂಬಾ ಬೇಗ ನಾಯ್ಷಾ ಹತ್ರ ಹೋಗ್ತಾನೆ ಬೇಡ ನಾಯಿಷಾನ್ ಹಾಗೆ ಮಾಡ್ಬೇಡ ನಾಯ್ಷಾ ತಿರುಗ್ ನೋಡ್ತಾಳೆ ನೋಡಿದ್ರೆ ತುಷಾರ್ ಓಡಿ ಓಡಿ ಬರ್ತಿರ್ತಾನೆ ಅವಳ ಕೈ ಹಿಡ್ಕೊಂಡು ಅವನ್ ಕಡೆಗೆ ಎಳ್ಕೋತಾನೆ ನಾಯ್ಷಾ ತುಷಾರ್ ಮೇಲ್ ಹೋಗಿ ಬೀಳ್ತಾಳೆ ತುಷಾರ್ ಮುಖದ ಮುಖದ್ಮೇಲೆ ಬಿದ್ದ ಕೂದ್ಲನ್ನ ಸರಿಸ್ತಾನೆ ಹುಚ್ಚಿನ ನೀನು ಏನ್ ಸಾಯದಕ್ ಹೋಗ್ತಾ ಇದಿಯಲ್ವಾ ನೀನು ಇನ್ನೊಂದ್ಸರಿ ಸಾಯೋದ್ ಪ್ರಯತ್ನ ಪಡ್ಬೇಡ ನಾಯ್ಶಾ ತುಷಾರ್ನ ಕಣ್ಣಲ್ಲಿ ನೋಡ್ತಾಳೆ ಅವನನ್ನ ಬಿಗಿಯಾಗಿ ಅಪ್ಕೋತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಇಬ್ರು ವಾಸ್ತವಕ್ ಬಂದು ಇಬ್ರು ದೂರ ದೂರ ನಿಂತ್ಕೋತಾರೆ ಅದ್ ನಾನು ನಾನು ನಾನೇನ್ ಸಾಯಕ್ ಹೋಗ್ತಾ ಇರ್ಲಿಲ್ಲ ನೀನು ಸ್ವಲ್ಪ ಕಡಿಮೆ ಸಿನಿಮಾ ನೋಡು ಆದ್ರೆ ನೀನ್ ಆ ಬೆಟ್ಟದ್ ಕೆಳ ನಿಂತ್ಕೊಂಡು ಯಾಕೆ ಅಳ್ತಾ ಇದ್ದೆ ಅಯ್ಯೋ ಅದ ನಂಗೆ ಮನೆ ನೆನ್ಪಾಗ್ತಿತ್ತು ಅದಕ್ಕೆ ಅರೆ ಇಷ್ಟೇನ ವಿಷಯ ನಮ್ಮಪ್ಪ ಅಮ್ಮ ಅಮ್ಮ ಹೋಗಿದ್ದಾರೆ ಮನೆಯಲ್ಲಿ ಮತ್ತೆ ಯಾರೂ ಇಲ್ಲ ಅಲ್ಲಿವರೆಗೂ ಯಾಕೆ ನೀನ್ ನನ್ ಜೊತೆಗಿರ್ಬಾರ್ದು ಇದ್ರಿಂದಾಗಿ ನನ್ಗೆ ನಿನ್ ಕೈಯಾರೆ ಮಾಡಿದ ಊಟನ ಮಾಡೋಕ್ಕೆ ಒಂದ್ ಒಳ್ಳೆ ಅವಕಾಶ ಸಿಗುತ್ತೆ ಆದ್ರೆ ನಾನಲ್ಲಿ ಒಬ್ಬಳೆ ನಿನ್ ಜೊತೆ ನಿನ್ ತಂದೆ ತಾಯಿ ಏನನ್ಕೋಬೇಡ ಅಯ್ಯೋ ನೀನೇನ್ ಚಿಂತೆ ಮಾಡ್ಬೇಡ ನಾನಿಂಗೇನೂ ತೊಂದ್ರೆ ಮಾಡಲ್ಲ ಹೇಗಿದ್ರೂ ನನ್ ಮೇಲೆ ಅಧಿಕಾರ ಇರೋದು ಶ್ರೇಯನಿಗ್ ಮಾತ್ರ ನಾನು ಅವಳೊಬ್ಬಳನ್ನೇ ತುಂಬಾ ಪ್ರೀತಿ ಮಾಡ್ತಾ ಇರೋದು ಅವಳ ಬದ್ಲು ನನ್ನನ್ನೇ ಆರಿಸ್ಕೊಂಡಿದ್ದ್ರೆ ಎಷ್ಟು ಅಳ್ತೀಯ ನೀನು ನಿನಗ್ ಗೊತ್ತಾ ನೀನೇನಾದ್ರೂ ನನ್ ಸ್ನೇಹಿತೆ ಆಗಿಲ್ಲ ಅಂದಿದ್ರೆ ನಾನ್ ನಿನ್ನ ಮಾತೇ ಆಡಸ್ತಿರ್ಲಿಲ್ಲ ನನ್ಗೀ ನಾಜುಕಾಗಿರೋ ಅಂದ್ರೇನೆ ಇಷ್ಟ ಆಗಲ್ಲ ಅದಕ್ಕೆ ನನಗೆ ಶ್ರೇಯನ್ ಬಿಟ್ರೆ ಯಾರೂ ಸರಿ ಹೋಗಲ್ಲ ಮತ್ತೆ ನಾಯಿಷಾ ಕೂಡ ತುಷಾರ್ ಮನೆಯಲ್ಲಿ ಇರೋದಕ್ಕೆ ಒಪ್ಕೋತಾಳೆ ತರುಣ್ ಆ ಗುಹೆನಲ್ಲಿ ಹೋಮ ನಡ್ಸೋದಕ್ಕೆ ತಯಾರಿ ನಡೆಸ್ತಾನೆ ಅವನ ಹಿಂದೆ ಒಂದು ನೆರಳು ನಿಲ್ಲತ್ತೆ ಏನ್ ಗೊತ್ತಾಯ್ತು ನಿಂಗೆ ಈ ನಾಗನಾಗಿಣಿ ಅದೇನ್ ಮಾಡ್ತಿದ್ದಾರೆ ತರುಣ್ ಅಚಾನಕ್ಕಾಗಿ ಆ ಧ್ವನಿ ಕೇಳಿ ಬೆಚ್ಚಿಬೀಳ್ತಾನೆ ಹಿಂದೆ ತಿರುಗಿ ನೋಡ್ತಾನೆ ನೀನಾ ನೀನೀಗ ಅಚಾನಕ್ಕಾಗಿ ಬಂದು ಹಿಂದ್ಗಡೆ ನಿಂತ್ಕೊಂಡ್ಬಿಟ್ರೆ ನನ್ ಎದೆನೆ ಹೊಡೆದೋಗ್ಬಿಡುತ್ತೆ ಗೊತ್ತಾ ತರುಣ್ಣ ಮುಂದೆ ಮತ್ತಿನ್ಯಾರು ಅಲ್ಲ ಶ್ರೇಯಾನೇ ನಿಂತಿದ್ದು ಎಷ್ಟು ಕ್ಯೂಟ್ ನೀನು ಕ್ಯೂಟ್ ಆಗೇನೋ ಹುಡುಗರನ್ನೆಲ್ಲ ಒಟ್ಟಿಗೆ ನುಂಗ್ ಹಾಕ್ಬಿಡೋಣ ಅಂತ ಅನ್ಸುತ್ತೆ ಆದ್ರೆ ಸದ್ಯಕ್ಕೆ ನನ್ನ ಉದ್ದೇಶ ಬೇರೆನೆ ಇದೆ ಗೊತ್ತಾ ನಾಗನಾಗಿಣಿ ಯಾರನ್ನೂ ಹುಡುಕೊಂಡ್ ಬಂದಿದ್ರು ಹ್ಮ್ ಓಹೋ ಹಾಗ ವಿಷಯ ತರುಣ್ ನಮ್ ಎಲ್ಲಾ ಪ್ಲಾನ್ ಬೇಗ ಕಾರ್ಯರೂಪಕ್ಕೆ ತರ್ಬೇಕು ನಮ್ ತಾಯಿ ಮಾಡಿದ ತಪ್ನ ನಾ ಮಾಡಲ್ಲ ಹಾ ನಾನು ಸಹ ನಮ್ಮಪ್ಪ ಮಾಡ್ದಂಗೆ ಗಡಿಬಿಡಿ ಮಾಡಲ್ಲ ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ಈ ನಾಗನಾಗಿಣಿ ಪರಿವಾರನ ನಾಶ ಮಾಡ್ಬಿಡಣ ತ್ರಿಷಾ ತನ್ನ ಮಂಚದಿಂದ ಎದ್ದು ಆ ಆಸ್ಪತ್ರೆಯ ಹಿಂಭಾಗಕ್ಕೆ ಹೋಗ್ತಾಳೆ ಅಲ್ಲಿ ಅವಳು ಏನೋ ನೋಡ್ತಾಳೆ ಅದ್ರಿಂದ ಅವಳು ಪುನಃ ಪ್ರಜ್ಞೆ ತಪ್ತಾಳೆ ನೀಲಂ ಕೂಡ ಇನ್ನೇನ್ ಆಸ್ಪತ್ರೆ ತಲುಪ್ಬೇಕು ಅಷ್ಟೊತ್ಗೆ ಆ ತ್ರಿಷಾ ಹತ್ರ ಇನ್ಯಾರೋ ಬರ್ತಾರೆ ನೀ ಇಲ್ಲಿ ಇರ್ಬಾರ್ದಿತ್ತು ಹುಡ್ಗಿ ಅವಳು ತ್ರಿಷಾನ ಎತ್ಕೋತಾಳೆ ಅವಳು ಮತ್ತಿನ್ಯಾರೂ ಅಲ್ಲ ಅದೇ ಅಮ್ಮ ತ್ರಿಷಾನ ಕರ್ಕೊಂಡು ಅವಳು ಹೊಟೋಗ್ತಾಳೆ ಆಗ್ಲೇ ನೀಲಂ ತ್ರಿಷಾ ಮಲ್ಗಿದ್ದ ರೂಂನ ಬಾಗ್ಲು ತೆಗಿತಾಳೆ ನೋಡಿ ಬೆಚ್ ಬೀಳ್ತಾಳೆ ಏನಂದ್ರೆ ತ್ರಿಷಾ ಅಲ್ಲೇ ಇನ್ನೂ ಮಲ್ಗಿರ್ತಾಳೆ ಅವಳು ಕಣ್ಮುಚ್ಚಿರ್ತಾಳೆ ನೀಲಂ ಅವಳ ಹತ್ರ ಹೋಗಿ ಅವಳ ತಲೆಯನ್ನ ನೇವರಿಸಿ ಮುತ್ತಿಡ್ತಾಳೆ ಯಾಕೋ ಗೊತ್ತಿಲ್ಲ ನಂಗ್ ತುಂಬಾ ಅನ್ನಿಸ್ತಾ ಇದೆ ನನ್ಗೂ ನಿನ್ಗೂ ಏನೋ ಸಂಬಂಧ ಇದೆ ಎಂತ ತ್ರಿಷಾಳ ಅಮ್ಮ ಕಿಟ್ಕಿಯಿಂದ ಇದನ್ನೆಲ್ಲ ನೋಡ್ತಾ ಇದ್ಲು ಅಮ್ಮಾ ಅಮ್ಮ ಅಮ್ಮಾ ಅಂತ ಹೇಳ್ತಾ ನೀಲಂ ಕೈ ಹಿಡ್ಕೋತಾಳೆ ನೀಲಂ ತ್ರಿಷಾ ಹತ್ರನೇ ಹೋಗಿ ಕೂತ್ಕೋತಾಳೆ ನಂಗೊತ್ತು ಪುಟ್ಟ ನಿಂಗ್ ತುಂಬಾ ತೊಂದರೆ ಆಗ್ತಿದೆ ಅಂತ ನಿಂಗೇನೋ ಕಷ್ಟ ಬಂದಿರ್ಬೇಕು ಅದಿಕ್ಕೆ ಲೂಟಿ ಮಾಡ್ತಿದ್ದೆ ಆದ್ರೆ ಯೋಚನೆ ಮಾಡ್ಬೇಡ ನೀ ನಿಮ್ ತಾಯಿನ ಬೇಗ್ ಸೇರ್ತೀಯ ಮೊದ್ಲು ಬೇಗ್ ಹುಷಾರಾಗು ನಾನು ನನ್ ಮಗಳನ್ನ ಸೇರೋ ಹಾಗಿದ್ರೆ ನನ್ ಕಾವ್ಯ ಎಲ್ಲಿದ್ದಾಳೋ ಏನೋ ಹೇಗಿದ್ದಾಳೋ ಆದ್ರೆ ನನಗ್ ಗೊತ್ತು ನನ್ ಕಾವ್ಯನ ನಾ ಹುಡ್ಕೆ ಹುಡುಕ್ತೀನಿ ಓ ಇದಾ ಕಥೆ ಬಗ್ಗೆ ನಾನು ತಿಳ್ಕೋಬೇಕು ಆಗ್ಲಿ ತ್ರಿಷಾಗೆ ಪ್ರಜ್ಞೆ ಬರುತ್ತೆ ಮತ್ತೆ ತ್ರಿಷಾ ನೀಲಂನ ನೋಡಿ ಕೋಪ ಮಾಡ್ಕೋತಾಳೆ ನೀನು ನೀ ಯಾಕ್ ನನ್ನನ್ ಹಿಂಬಾಲಿಸ್ತಿದ್ಯಾ ದೂರ ಹೋಗು ನನ್ನಿಂದ ಆಯ್ತು ಶಾಂತಿ ಶಾಂತಿ ಮೊದ್ಲು ಏನಾರ್ ತಿನ್ನು ಮತ್ತೆ ನೀಲಂ ಅವಳ ಕೈಯಿಂದನೇ ಅವ್ಳಗ್ ತಿನ್ನಿಸ್ತಾಳೆ ಆಮೇಲೆ ತ್ರಿಷಾನ ಮಲಗಿಸಿ ಅಲ್ಲಿಂದ ಆಚೆ ಹೋಗ್ತಾಳೆ ನೀಲಂ ಆಚೆ ಹೋಗ್ತಿದ್ದಾಗೇನೆ ಅವಳಿಗೆ ಕರಿ ಬಟ್ಟೆ ಧರಿಸಿದ್ದ ಒಂದು ಹೆಂಗಸು ಕಾಣಿಸ್ತಾಳೆ ಅವಳೇ ಕನಿಷ್ಕಾಳ ಮಗಳನ್ನ ಕದ್ಕೊಂಡು ಹೋಗಿದ್ದಿದ್ದು ಆ ನೆರಳು ಅವಳನ್ನ ನೋಡಿ ಜೋರಾಗಿ ನಗತ್ತೆ ಅದನ್ನ ನೋಡಿ ನೀಲಂ ಜೋರಾಗಿ ಕೂಕೋತಾಳೆ ಪುನಃ ತಿರುಗ್ ನೋಡಿದ್ರೆ ಅಲ್ಲಿನ್ಯಾರೂ ಇರೋದಿಲ್ಲ ಆಮೇಲೆ ನೀಲಂ ಸುಮ್ನೆ ಮನೆಗೆ ಹೋಗ್ತಾಳೆ ಹ ಇದೆಲ್ಲ ನನ್ ಭ್ರಮೆ ಅನ್ಸುತ್ತೆ ಅಷ್ಟೇ ತ್ರಿಷ ಆ ರೂಂನಲ್ ಕೂತಿರ್ತಾಳೆ ಆಗ ಅಲ್ಲಿಗೆ ಅಮ್ಮ ಬರ್ತಾಳೆ ಅಮ್ಮ ನೀನು ಓ ನನ್ ಮಗಳೇ ಹೇಗಿದ್ಯಾ ನಾನೀನನ್ ಎಷ್ಟ್ ಹುಡುಕ್ದೆ ಗೊತ್ತಾ ತ್ರಿಷಾ ಅಮ್ಮಂಗೆ ಎಲ್ಲಾ ಕತೆ ಹೇಳ್ತಾಳೆ ತ್ರಿಷಾ ಈಗ ನನ್ ಸರಿಯಾಗಿ ಕೇಳಿಸ್ಕೊ ನೀನು ನನಗೋಸ್ಕರ ಒಂದ್ ಕೆಲಸ ಮಾಡ್ಬೇಕು ತ್ರಿಷಾ ಮತ್ತೆ ಅಮ್ಮ ಸೇರಿ ಏನೋ ಒಂದು ಯೋಜನೆ ಮಾಡ್ತಾರೆ ಆಮೇಲೆ ಅಮ್ಮ ಅಲ್ಲಿಂದ ಹೊರಟೋಗ್ತಾಳೆ ತ್ರಿಷಾ ಕೈನಲ್ಲಿದ್ದ ಆ ಗುರುತು ಉರಿಯೋದಕ್ಕೆ ಶುರುವಾಗತ್ತೆ ತ್ರಿಷಾ ಪಟ್ಟಿ ತೆಗೆದು ನೋಡಿ ಚಕಿತಳಾಗ್ತಾಳೆ ಇದೇನು ಈ ಗುರುತಿನ ಅರ್ಥ ಏನು ನಾ ಇದಕ್ಕಿಂತ ಮುಂಚೆ ಈ ಗುರುತಿನ ಬಗ್ಗೆ ಯಾಕೆ ಗಮನ ಕೊಟ್ಟಿರ್ಲಿಲ್ಲ ತ್ರಿಷಾ ಕೈಯಲ್ಲಿದ್ದ ಗುರುತು ಅರ್ಧ ಇತ್ತು ನನ್ ಕೈನಲ್ಲಿ ಇದು ಅರ್ಧ ಇದೆ ಅಂದ್ರೆ ಇನ್ಯಾರ್ ಕೈನಲ್ಲಿ ಇನ್ನರ್ಧ ಇದೆ ಇದೆಲ್ಲ ಏನಾಗ್ತಿದೆ ನನ್ ಜೊತೆ ಇಕ್ಕಿ ಹತ್ರ ಯಾರೋ ನಿಂತಿರ್ತಾರೆ ಅವ್ರ ಕೈನಲ್ಲಿ ಅದೇ ಗುರುತಿನ ಇನ್ನರ್ಧ ಭಾಗ ಇರುತ್ತೆ ಈಗ ನೋಡಿ ಮುಂದಿನ ನಲ್ಲಿ ತುಷಾರ್ ಮತ್ತೆ ನಾಯ್ಶಾ ಇಬ್ರು ಹತ್ರ ಆಗ್ತಾರಾ ತುಷಾರ್ ತಾನಿಷ್ಟ ಪಡ್ತಿರೋ ಹುಡುಗಿ ಶ್ರೇಯಾ ಅವಳ ಬಗ್ಗೆ ಸತ್ಯ ತಿಳಿತಾನ ಶ್ರೇಯಾ ತುಷಾರ್ನ ಪರಿವಾರನ ಹಾಳ್ ಮಾಡಕ್ಕೆ ಬಂದಿದಾಳ ನೀಲಂ ಮತ್ತೆ ಕನಿಷ್ಕ್ ಅಷ್ಟು ವರ್ಷಗಳ ಹಿಂದೆ ನಡೆದ ಘಟನೆಯ ಒಳಾರ್ಥವನ್ನ ತಿಳಿತಾರ ಅಥವಾ ಅದಕ್ಕಿನ್ ಮುಂಚೆನೆ ಶ್ರೇಯಾ ಮತ್ತೆ ತರುಣ್ ಇವರಿಬ್ರನ್ನ ನಾಶ ಮಾಡ್ತಾರಾ ಅದೇ ಈ ಕಡೆ ಅಮ್ಮ ಮತ್ತೆ ತ್ರಿಷಾ ಸೇರಿ ಒಂದು ದೊಡ್ಡ ಯೋಜನೆಯೇ ಹಾಕ್ತಾರೆ ಕಥೆ ಇನ್ನು ಏನ್ ತಿರುವು ಪಡ್ಕೊಳತ್ತೆ ಇದನ್ನ ತಿಳಿಯೋದಕ್ಕೆ ನೋಡಿ ನಮ್ಮ ಎಲ್ಲಾ ಎಪಿಸೋಡ್ಗಳನ್ನ ಕಥೆ ಇನ್ನು ಮುಂದುವರಿಯುತ್ತದೆ ನಮ್ಮ ಇಂದಿನ ಎಪಿಸೋಡ್ ನಿಮಗೆ ಏನನ್ನಿಸ್ತು ನಮಗೆ ಲೈಕ್ ಮತ್ತು ಕಮೆಂಟ್ಗಳ ಮೂಲಕ ಖಂಡಿತ ತಿಳಿಸಿ ಮುಂದಿನ ಕಥೆಗಳನ್ನ ವೀಕ್ಷಿಸಲು ನಮ್ಮ ಪಾಪಾ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಾ ಬೆಲ್ ಐಕಾನ್ ಮೊತ್ತದನ್ನ ಮರಿಬೇಡಿ ಇದರಿಂದ ಎಲ್ಲಾ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ ಹೊಸ ಎಪಿಸೋಡ್ಗಳು ಕೇವಲ ಪಾಪ ಟಿವಿಯಲ್ಲಿ